ಈ ವರ್ಷದ ಕೊನೆಯ ಚುನಾವಣೆ ಭಾರತ ಚುನಾವಣೆಗಳ ದೇಶ ನಡೀತಾನೇ ಇರುತ್ತೆ ಅದರ ಪಾಡ್ಗದ್ದು ಎಲ್ಲೆಲ್ಲ ಅಲ್ಲಲ್ಲಿ ಇಲ್ಲಲ್ಲಿ ಈ ವರ್ಷದ ಕೊನೆಯ ಚುನಾವಣೆ ಇದು ಅಷ್ಟು ಮಾತ್ರ ನಿಜ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಮೂರೂ ಕೂಡ ಆಯಾ ಆ ಕ್ಷೇತ್ರಗಳ ಶಾಸಕರು ಪಾರ್ಲಿಮೆಂಟಿಗೆ ಲೋಕಸಭೆಗೆ ಆಯ್ಕೆಯಾದ ಪರಿಣಾಮ ನಡೆದಿರುವ ಉಪಚುನಾವಣೆ ನಾಳೆ ಅಲ್ಲಿ ಮತ ಎಣಿಕೆ ಕಾರ್ಯಕ್ರಮ ರಾಜಕೀಯ ಕೆಸರ ಚ ಚಾಟಕ್ಕೆ ಕಾರಣವಾಗಿದ್ದ ಈ ಮೂರು ಕ್ಷೇತ್ರಗಳಲ್ಲಿ ಹಲವಾರು ಸ ಹೇಳಿಕೆಗಳು ವಿರೋಧ ಪರ ವಿವಾದಾತ್ಮಕ ಈ ರೀತಿ ಎಲ್ಲ ಆಯಿತು ಆದರೆ ನಾಳೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆಯ ಸರಿಸುಮಾರಿನಲ್ಲಿ ಫಲಿತಾಂಶ ಪ್ರಕಟವಾಗಬಹುದು ಎಂಬುದು ಲೆಕ್ಕಾಚಾರ ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಡೆದರೆ ಹಾವೇರಿಯ ದೇವಗಿರಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಗ್ಗಾವಿಯ ಮತ ಎಣಿಕೆ ಹಾಗೂ ಬಳ್ಳಾರಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಂಡೂರು ಕ್ಷೇತ್ರದ ಮತ ಎಣಿಕೆ ಮಾಡೋದಕ್ಕೆ ಅಧಿಕಾರಿಗಳು ಸರ್ವ ರೀತಿಯಲ್ಲೂ ಸಜ್ಜು ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಎಂದಿನಂತೆ ಭದ್ರತಾ ಪಡೆಗಳನ್ನು ನಿಯೋಜಿಸಿಕೊಂಡಿದ್ದಾರೆ ಮತಗಟ್ಟೆ ಸಮ ಸಮೀಕ್ಷೆಗಳು ತಮಗೆ ಯಾವುದು ಸರಿ ಅನ್ನಿಸ್ಕೊಂಡಿದೆಯೋ ಆಯಾಯ ಆ ಸಮೀಕ್ಷೆಗಳು ಅವುಗಳನ್ನು ಹೇಳಿ ಒಂದೆರಡು ಸಮೀಕ್ಷೆಗಳು ಮಾತ್ರ ಮರುಚುನಾವಣೆ ಈ ಉಪಚುನಾವಣೆಗಳನ್ನೂ ನಾವು ಸಮೀಕ್ಷೆ ಮಾಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಆ ಪ್ರಕಾರ ಕರ್ನಾಟಕದಲ್ಲಿ ಎರಡು ಬಿ ಜೆ ಪಿ ಎನ್ ಡಿ ಎ ಅಂದರೆ ಚನ್ನಪಟ್ಟಣ ಮತ್ತು ಶಿಗಾವಿ ಹಾಗೂ ಸಂಡೂರನ್ನು ಕಾಂಗ್ರೆಸ್ಗೆ ಕೊಟ್ಟಿವೆ ಆದರೆ ಕಾಂಗ್ರೆಸ್ ಹೇಳುತ್ತೆ ನಮಗೆ ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಂಬಿಕೆನೇ ಇಲ್ಲ ಮೂರು ಕಡೆ ನಾವೇ ಗೆಲ್ಲೋದು ಅಂತ ಡಿ ಸಿ ಎಮ್ ಅವರು ಚನ್ನಪಣ ಚನ್ನಪಟ್ಟಣದಲ್ಲಿ ಸೋತರೆ ನಾನೇ ಸೋತ ರೀತಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ತಮ್ಮ ಪುತ್ರನ ಗೆಲುವಿನ ಬಗ್ಗೆ ವಿಶ್ವಾಸ ಬೊಮ್ಮಾಯಿ ಮೂರು ಕ್ಷೇತ್ರದಲ್ಲಿ ನಾವೇ ಅಂತ ಏನೆಯೋ ಯಾರು ನಾವು ಅವರೋ ಇನ್ನೊಬ್ಬರೋ ಮತ್ತೊಬ್ಬರೋ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಸುಮಾರು ಆರು ಗಂಟೆಗೆ ಬೆಳಿಗ್ಗೆ ಪೂರ್ವ ಮಾಹಿತಿಗಳನ್ನು ನೀಡುವುದಕ್ಕೆ ನಮ್ಮಲ್ಲಿ ವಿಶೇಷ ಪ್ರಸಾರವನ್ನು ನೇರ ಪ್ರಸಾರಗಳನ್ನು ಪ್ರಾರಂಭ ಮಾಡ್ಕೋತಾರೆ ಅದಾದ ಮೇಲೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಅದನ್ನು ಮುಂದುವರೆಸ್ತಾರೆ ಎಸ್ ಸಚಿ ರಾಜ್ಯದ ಚುನಾವಣೆಲ್ ಶಾಸ್ತ್ರ ನೋಡಪ್ಪ ಎಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ ಬಟ್ ನಮ್ಮ ಕಾರ್ಯಕರ್ತರೆಲ್ಲ ನಾನು ಎರಡು ದಿನ ಹೋಗಿದ್ದೆ ಇವ್ರೆಲ್ರದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ ಆ ಸಮೀಕ್ಷೆ ಫೇಲ್ ಆಗ್ತದೆ ಇನ್ನೂ ಮೂರು ಬರೋದಿಲ್ಲ ಗೆದ್ದೆ ಗೆಲ್ತೀವಿ ರೀ ನಾನೇ ಸೋತಂಗೆ ಸೋತ್ರ ನಾನೇ ಸೋತಂಗೆ ಈ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಹೇಳಾದ ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ರು ನಾನೇ ಕ್ಯಾಂಡಿಡೇಟು ನಾನೇ ಬಿ ಫಾರ್ಮ್ ಕೊಟ್ಟವನು ನಾನೇ ಕ್ಯಾಂಡಿಡೇಟ್ ಮೇಲೆ ಇದು ಮಾಡಿದವನು ನಾನೇ ಕ್ಯಾಂಡಿಡೇಟು ನಂದೇ ಮುಖ ಏನು ನನಗೇನು ಯಾವುದೇ ರೀತಿ ಅದರ ಬಗ್ಗೆ ಅನುಮಾನಗಳಿಲ್ಲ ಜನ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ ನಾಳೆ ಫಲಿತಾಂಶ ಕಾಯ್ತಾ ಇದ್ದೀವಿ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಿ ಗೆಲ್ತಾರ ಅಂತ ವಿಶ್ವಾಸ ನನಗಿದೆ ನಾನು ಎಕ್ಸಿಟ್ ಪೋಲ್ ನಂಬಿ ಮಾತಾಡ್ತಾ ಇಲ್ಲ ಜನರು ನಾವು ಹೋದಾಗ ಏನು ಅಭಿವ್ಯಕ್ತ ಮಾಡಿದ್ರು ಅದರ ಮೇಲೆ ನಾನು ಹೇಳ್ತಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಉಪ ಸಮಾರವನ್ನು ದೇವೇಗೌಡರ ಕುಟುಂಬ ಎಲ್ಲರೂ ಹೆಚ್ಚು ಕಡಿಮೆ ಒಂದು ರೀತಿ ಪ್ರತಿಷ್ಠೆಯಾಗಿ ಬಳಸ್ಕೊ ಇಟ್ಕೊಂಡ್ರು ಅದರ ಜೊತೆಗೆ ಶಿವಕುಮಾರ್ ಮತ್ತು ಸೋದರ ಕೂಡ ಅಷ್ಟೇ ಪ್ರತಿಷ್ಠೆಯಾಗಿ ಅದನ್ನು ಮಾಡಿದ್ರು ಅದಕ್ಕೆ ಒಂದಿಷ್ಟು ಸಿದ್ದರಾಮಯ್ಯರು ಕೂಡ ಉಪಕಾರವನ್ನು ಹಾಕಿದ್ರು ಎನ್ ಡಿ ಎ ಟಿಕೆಟ್ ಸಿಕ್ಕಲಿಲ್ಲ ಕೊನೆ ಅಂತ ಅವ್ರದ್ದು ವಾದ ಬಟ್ ಕೆಲವರು ಹೇಳೋದು ಇಲ್ಲ ಜೆ ಡಿ ಇಂದ ಕೇಳಿದ್ರು ಅವ್ರು ನಾನು ಇಲ್ಲಲ್ಲ ಅಂತಂದರು ಒಂದು ಜೆ ಡಿ ಎಸ್ ನಿಂತಿದ್ರು ಎನ್ ಡಿ ಎನೇ ಅದು ಬಟ್ ಸ್ಟಿಲ್ ಕಾಂಗ್ರೆಸ್ಸಿನಿಂದ ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋದರು ಅಷ್ಟರ ಮಟ್ಟಿಗೆ ಅವ್ರನ್ನ ಜಂಪಿಂಗ್ ಸ್ಟಾರು ಪದೇ ಪದೇ ಬದಲಾಯಿಸ್ತಾರೆ ಇದಕ್ಕೆಲ್ಲ ಅವರ ಆರೋಪ ಗುರಿ ಆಗಬೇಕಾಯಿತು ಅದೇ ರೀತಿ ಕ್ಯಾಂಡಿಡೇಟೇ ಕಾಣೆಯಾಗಿ ಹೋದ ಪರಿಣಾಮವಾಗಿ ಎಲ್ಲರೂ ಅಂದ್ಕೊಂಡಿದ್ದರು ಯೋಗೇಶ್ವರ್ಗಾಗತ್ತೆನೋ ಅಂದ್ಕೊಂಡಿದ್ದರು ಆದರೆ ಅದಾಗಲಿಲ್ಲ ಜೆ ಡಿ ಎಸ್ ಅಳೆದು ಸುರಿದು ಅಂತಿಮವಾಗಿ ಇದಕ್ಕೊಂದು ಗತಿ ಕಾಣಿಸ್ಲೇ ಬಿಡ್ಬ ಕಾಣಿಸ್ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಕಾಸ್ ಇದನ್ನು ಸೋ ಬಿಟ್ಕೊಟ್ಬಿಟ್ರೆ ಡಿ ಕೆ ಬ್ರದರ್ಸ್ದು ಮೇಲುಗೈ ಆಗಿಬಿಡತ್ತೆ ಮತ್ತು ಯೋಗೇಶ್ವರ್ ಬಹು ಸುಲಭವಾಗಿ ಗೆದ್ದುಬಿಡ್ಬೋದು ಇನ್ಯಾರನಾರು ಹಾಕಿಬಿಟ್ರೆ ಅಂತೆಲ್ಲ ಲೆಕ್ಕ ಹಾಕಿ ಕೊಟ್ಟೆ ಕೊಡ್ತೀವಿ ಇದಕ್ಕೆ ಟಕ್ಕರ್ನ ಅಂತ ಮಗದೊಮ್ಮೆ ತಮ್ಮ ಪುತ್ರ ಕುಮಾರಸ್ವಾಮಿಯವರು ನಿಖಿಲನ್ನು ಕಣಕ್ಕೆ ಇಳಿಸಿದ್ರು ಅದು ಪರಿಣಾಮವನ್ನು ಬೀರ್ತು ಬೀರಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಿಕಾಸ್ ಯಾವುದು ಒಂದು ಸೈಡ್ ಆಗ್ಬಿಡ್ಬೋದಾಗಿತ್ತು ಅಂದ್ಕೋತಿದ್ರೋ ಚುನಾವಣೆಯನ್ನು ಅದು ಒಂದು ರೀತಿ ಸರಿಸಮ ಬಲಕ್ಕೆ ತಂದು ನಿಲ್ಲಿಸ್ಬಿಟ್ಟಿತ್ತು ಚುನಾವಣೆಯನ್ನು ಮೊಮ್ಮಗನ ಪರವಾಗಿ ಇಳಿ ವಯಸ್ಸಿನಲ್ಲಿ ಹತ್ತು ದಿನಗಳ ಕಾಲ ದೇವೇಗೌಡರು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ರು ಅಬ್ಬರದಲ್ಲೇ ಮಾಡಿದರು ಆ ವಯಸ್ಸಿಗೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಭಾಳ ದೊಡ್ಡ ಗೋಜಲುಗಳಿಲ್ಲದ ಪರಿಣಾಮ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಬಟ್ ತುಂಬ ದೊಡ್ಡ ಗೋಜಲುಗಳು ಇಲ್ಲದ ಜಂಟಿ ಪ್ರಚಾರವನ್ನು ಮಾಡಿಕೊಂಡ್ರು ಭಾಳ ದೊಡ್ಡ ಗೋಜಲಿರಲಿಲ್ಲ ಬಟ್ ಬಿ ಜೆ ಪಿ ನಾಯಕರಲ್ಲಿ ಹೋಗಿದ್ದರಿಂದ ಜೆ ಡಿ ಎಸ್ಗೆ ಆಗ್ಬೋದಾದ ಲಾಭ ಏನು ಎಕ್ಸೆಪ್ಟ್ ಚನ್ನಪಟ್ಟಣ ಟೌನಲ್ಲಿ ಒಂದಿಷ್ಟು ಯೂತ್ಸು ಮತ್ತು ಬೇರೆ ಬೇರೆ ಜೆ ಡಿ ಎಸ್ಗೂ ಆಗೋಲ್ಲ ಕಾಂಗ್ರೆಸ್ಗೂ ಆಗಲ್ಲ ಅನ್ನೋರು ಐಡೆಂಟಿಫೈ ಮಾಡಿಕೊಟ್ರೆ ಬಿ ಜೆ ಪಿ ಓಟ್ಸ್ ಇರಬಹುದು ಬಟ್ ಏನಾಗುತ್ತಿಲ್ಲ ಬಟ್ ಕ್ಯಾಪ್ ಕ್ಯಾಂಪೇನ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ನಡುವೆ ನೆಕ್ ಟು ನೆಕ್ ಫೈಟು ಸಹಜವಾಗಿ ಇದೆಲ್ಲದರ ಬೆಳವಣಿಗೆಗಳಿಂದ ಎಸ್ಟಾಬ್ಲಿಷ್ ಆಯಿತು ಕೊನೆಯ ಹಂತದಲ್ಲಿ ಬಂದಾಗ ಜಮೀರಾಡಿದ ಒಂದು ಮಾತು ಮತದಾನದ ಮೇಲೆ ಪರಿಣಾಮವನ್ನು ಬೀರಿದೆ ಎಂಬುದು ಬಹುಜನರ ಲೆಕ್ಕಾಚಾರ ಕೆಲವರು ಆಂತರಿಕವಾಗಿ ಒಪ್ತಾರೆ ಕಾಂಗ್ರೆಸ್ಸಲ್ಲಿ ಅದರ ಬಹಿರಂಗವಾಗಿ ಹೇಳಲ್ಲ ಜೆ ಡಿ ಎಸ್ನವ್ರು ಬಹಿರಂಗವಾಗಿ ಆಂತರಿಕವಾಗಿ ಎರಡೂ ಹೇಳ್ತಾರೆ ಇಲ್ಲ ಇಲ್ಲ ಅದು ಆಗಿದೆ ಅಂತ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಬಟ್ ಆಗಿದ್ದರೆ ಫಲಿತಾಂಶದಲ್ಲಿ ಗೊತ್ತಾಗಬೇಕು ವೋಟಿಂಗ್ ಪರ್ಸಂಟೇಜ್ ತೊಗೊಂಡ್ರೆ ಒಂದು ಮೂರು ಪರ್ಸೆಂಟು ಮೂರು ಕಾಲು ಪರ್ಸೆಂಟಷ್ಟು ಎಕ್ಸಸ್ ವೋಟಿಂಗ್ ಆಗಿದೆ ಬೈ ಎಲೆಕ್ಷನಲ್ಲಿ ಇನಿ ಟಫ್ ಕಾರ್ನರ್ಡ್ ಫೈಟಲ್ಲಿ ಅಂದರೆ ತುಂಬ ಸಮಬಲದ ಸ್ಪರ್ಧೆ ಇದೆ ಯಾರಿಗದರೂ ಮೂರು ಸಾವಿರದಲ್ಲಿ ಗೆಲ್ಬೋದು ಐದು ಸಾವಿರದಲ್ಲಿ ಗೆಲ್ಬೋದು ಎರಡು ಸಾವಿರದಲ್ಲಿ ಗೆಲ್ಬೋದು ನಾಲ್ಕು ಸಾವಿರದಲ್ಲಿ ಗೆಲ್ಬೋದು ಅನ್ನೋ ಜಿದ್ದಾಜಿದ್ದಿ ಇದೆ ಅಂದಾಗ ತ್ರೀ ಪರ್ಸೆಂಟ್ ಆಫ್ ಎಕ್ಸ್ಟ್ರಾ ವೋಟಿಂಗ್ ಏನಿದೆ ಅದು ಯಾರ ಭವಿಷ್ಯವನ್ನು ಹಣೆ ಬರಹವನ್ನು ಬೇಕಾದ್ರೂ ತೀರ್ಮಾನ ಮಾಡಿಬಿಡ್ಬೋದು ಇಟ್ ಈಸ್ ಪಾಸಿಬಲ್ ಅಷ್ಟು ಕ್ಲೋಸ್ ಇದ್ದಾಗ ಸರ್ ಪ್ರತಿಷ್ಠೆಯ ಹೊರತುಪಡಿಸಿದರೆ ಸರ್ ಇಲ್ಲಿ ಜಿದ್ದಾಜಿದ್ದ ಪ್ರತಿಷ್ಠೆಯನ್ನು ಹೊರತುಪಡಿಸಿದರೆ ಸರ್ಕಾರದ ಮೇಲೆ ಇದರ ಆಗುವಂಥದ್ದು ಏನಾದರೂ ಕಾಣಿಸ್ತಾ ಇಲ್ಲ ನಿಮಗೆ ಕಾಣಿಸ್ತಿದ್ಯಾ ಡಿ ಕೆ ಶಿವಕುಮಾರ್ ನಾನೇ ಸೋತಂಗೆ ಅಂತ ಟಿಪಿಕಲ್ ಹೇಳ್ತಾರೆ ಅಂದರೆ ಓನ್ ದ ರೆಸ್ಪಾನ್ಸಿಬಿಲಿಟಿ ಅಷ್ಟು ಈಗ ನಾನೇ ಸೋತಂಗೆ ಅಂತ ಅವ್ರು ಅಂದಿದ್ದಾರೆ ಹಂಗಂದುಬಿಟ್ಟು ಅವ್ರು ಈಗ ಅಪ್ಪಿ ತಪ್ಪಿ ಗೊತ್ತಿಲ್ಲ ನನಗೆ ಫಲಿತಾಂಶ ಏನಾಗುತ್ತೆ ಬಿಟ್ರೆ ಡಿ ಸಿ ಎಮ್ಗೆ ರಾಜೀನಾಮೆ ಕೊಟ್ಬಿಡ್ತಾರವಾಗ ಅವೆಲ್ಲ ಸುಮ್ಮನೆ ಪಬ್ಲಿಕ್ ಸ್ಟೇಟ್ಮೆಂಟ್ಸು ಬಿಡ್ತಾ ಇರ್ತಾರೆ ಅವರು ಪಡಗೋರು ಈಗ ಕುಮಾರಸ್ವಾಮಿ ನಾನೇ ಕ್ಯಾಂಡಿಡೇಟು ಅಂದರು ಈಗ ಏನಂಗಾರೆ ಅವ್ರ ಮಗ ಏನಾರು ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆಗೋದೆ ಅವ್ರು ರಾಜೀನಾಮೆ ಕೊಟ್ಟು ಹೊರಟೋಗ್ತಾರೆ ಹಾಗಾರೆ ಇಲ್ಲ ಅಲ್ಲ ಇಲ್ಲ ರಾಜ್ಯ ಸರ್ಕಾರದ ಮೇಲೆ ನಾಳೆ ಬರುವ ಯಾವುದೇ ಚುನಾವಣಾ ಫಲಿತಾಂಶ ಉಪಚುನಾವಣೆನಾರು ಇರಲಿ ಮಹಾರಾಷ್ಟ್ರನಾದ್ರೂ ಇರಲಿ ಜಾರ್ಖಂಡಾದರೂ ಇರಲಿ ಉತ್ತರ ಪ್ರದೇಶದ ಉಪಚುನಾವಣೆನಾದ್ರು ಇರಲಿ ಯಾವುದಾರು ಇರಲಿ ಯಾವುದು ಯಾವ ಪರಿಣಾಮವನ್ನು ಬೀರುವುದಿಲ್ಲ ಬಟ್ ಗ್ಯಾರಂಟಿಗಳನ್ನು ಅಳೆಯುವಂಥ ಪರಿಸ್ಥಿತಿಗೆ ಬರಕ್ಕೆ ಶುರು ಆಗುತ್ತಾ ಸರ್ ತೂಕಕ್ಕೆ ಹಾಕಕ್ಕೆ ಶುರು ಮಾಡ್ತಾರೆ ಗ್ಯಾರಂಟಿಗಳಿಗೆ ಎರಡು ಮುಖ ಇದೆ ಒಂದು ನೀವು ಅಳಿಬಹುದು ಸ ಸೇರಲ್ಲಿ ಅಳ್ಕೋತಿರೋ ಪಾವಲ್ಲಿ ಅಳಕೋತಿರೋ ಅಳ್ಕೊಳ್ಳಿ ಯಾವನು ಬೇಡ ಅಂದವನು ಸ್ಲೋಲಿ ರಾಜ್ಯ ಸರ್ಕಾರಗಳಿಗೆ ಗ್ಯಾರಂಟಿ ಪೊಲಿಟಿಕಲ್ ಟೂಲ್ಗಿಂತ ಫೈನಾನ್ಷಿಯಲ್ ಪನಿಷ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆದಾಗ ಪೊಲಿಟಿಕಲ್ ಟೂಲ್ ಆಬ್ವಿಯಸ್ಲಿ ಇಳಿಬೇಕು ಕೆಳಕ್ಕೆ ಬೇರೆ ದಾರಿ ಇಲ್ಲ ಅದಕ್ಕೆ ಓಕೆ ವಿಚ್ ಈಸ್ ನೌ ಹ್ಯಾಪನಿಂಗ್ ಇನ್ ಫಾರ್ ಎಕ್ಸಾಂಪಲ್ ಈಗ ಡೆಲ್ಲಿನಲ್ಲಿ ಕೇಜ್ರಿವಾಲ್ ನಾವೇನಾದ್ರು ಅಧಿಕಾರಕ್ಕೆ ಬರದೇ ಹೋಗ್ಬಿಟ್ರೆ ನಾವು ಬರೋ ಚುನಾವಣೆಯಲ್ಲಿ ಎಲ್ಲರೂ ಕಿತ್ತಾಕ್ಬಿಡ್ತಾರೆ ಬಿಜೆಪಿನವರು ಅಂತ ಹೆದರಿಸ್ತಾರೆ ಆಸ್ ಅವೃದ್ದಿ ಸರ್ಕಾರ ಪಂಜಾಬಲ್ಲೇನಿದೆ ಪಂಜಾಬಲ್ಲಿ ಕಿತ್ ಹಾಕ್ತಾ ಇದ್ದಾರೆ ಅವರೇನೇನೆ ಯಾವ್ಯಾವ್ದನ್ನು ಪ್ರಕಟ ಮಾಡಿದ್ರು ಅದನ್ನು ಎಲ್ಲೆಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಮಾಡೋ ಮಾಡೋತಾರ ಮಾರ್ಗಗಳನ್ನು ಬೇರೆ ಅನುಸರಿಸ್ತಾರಷ್ಟೇ ಟೇಕ್ ಫಾರ್ ಎಕ್ಸಾಂಪಲ್ ಉತ್ತರಾಖಂಡ್ ಸಿವಿಯರ್ ಕ್ರೈಸಿಸ್ ಒಳಗೆ ಹೊರಟೋಗಿದೆ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಆಗ್ತಾ ಇಲ್ಲ ಟೇಕ್ ಫಾರ್ ಎಕ್ಸಾಂಪಲ್ ಆ ಥರ ಯಾವುದೇ ಗ್ಯಾರಂಟಿ ಇಲ್ಲದಿದ್ದರೂ ಕೇರಳ ಸೇ ನನ್ನದ ಡಿಸಾಸ್ಟರ್ ಅದು ಅಲ್ಲಿ ಹೆಚ್ಚು ಕಡಿಮೆ ಅಂದರೆ ದುಡ್ಡಿನ ವಿಚಾರದಲ್ಲಿ ನಾನು ಹೆಚ್ಚು ಹಾಗಾಗಿ ಫಿನಾನ್ಷಿಯಲ್ ಪ್ರೆಷರ್ಸ್ ಬಿಲ್ಡಪ್ ಆದರೆ ಗ್ಯಾರಂಟಿಗಳು ಬೇರೆ ಬೇರೆ ರೂಪ ಪಡೆಯತ್ವೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಮಾಡ್ತಾರೆ ಲೈಕ್ ಕಾಂಗ್ರೆಸ್ ಗೌರ್ಮೆಂಟ್ ಈ ಕರ್ನಾಟಕದಲ್ಲಿ ಮಾಡ್ತಂಗೆ ಕೇಳಿದ್ರೆ ಅದಕ್ಕೂ ಗ್ಯಾರಂಟಿಗೂ ಸಂಬಂಧ ಇಲ್ಲ ಅಂತಾರೆ ಜನಕ್ಕೆ ಗೊತ್ತಿದೆ ಮತ್ತು ನಮ್ಮಂಥವ್ರಿಗೆ ಗೊತ್ತಿದೆ ಯಾತಕ್ಕಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ ನಮಗೆ ಹಾಗಾಗಿ ಗ್ಯಾರಂಟಿ ನನಗೆ ಅಳೀತಾರೆ ಪಳೀತಾರೆ ಅಂತ ಗೊತ್ತಿಲ್ಲ ಗೆದ್ದವ್ರು ಒಂದಷ್ಟು ಜನ ಕೂಗಾಡ್ತಾರೆ ಗ್ಯಾರಂಟಿ ವರ್ಕ್ ಆಯಿತು ಅಂತ ಓಕೆ ಬಟ್ ಮಹಿಳೆಯರು ಅತಿ ಹೆಚ್ಚು ಓಟನ್ನು ಮಾಡಿರುವಂಥದ್ದು ಕಾಣಿಸ್ತಾ ಇರುತ್ತಲ್ಲ ಸರ್ ಇದು ಸೊ ಹಾಗಾಗಿ ಮಹಿಳೆಯರಿಗೆ ಸಿಕ್ಕಿರುವಂಥ ನಾಳೆ ನೋಡಬೇಕು ಈ ವಿ ಕಾಂಟ್ ಎನಿಥಿಂಗ್ ವಿ ಟಾಕ್ ಈಸ್ ಓನ್ಲಿ ಸುಮ್ಮನೆ ಟಾಕ್ ಅಷ್ಟೆ ಓಕೆ ಸಂಸದ ಭರತ್ ಭರತ್ಗೆ ಟಿಕೆಟನ್ನು ಕೊಡಿಸಲು ಯಶಸ್ವಿಯಾದಂಥ ಬೊಮ್ಮಾಯಿಯವರು ಹಾಗೆ ನೋಡಿದ್ರೆ ಬಸವರಾಜ್ ಬೊಮ್ಮಾಯಿ ಇಸ್ ಐದರೇ ಲಕ್ಕಿ ಫೆಲೋ ಆರ್ ಎಕ್ಸ್ಟ್ರೀಮ್ಲಿ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಏನೇನು ಬೇಕಾದ್ರೂ ಮ್ಯಾನೇಜ್ ಮಾಡ್ತೀನಿ ಅಂತ ಆ ಮ್ಯಾನೇಜ್ಮೆಂಟ್ ಗುಣನೇ ಅವ್ರು ಚೀಫ್ ಮಿನಿಸ್ಟ್ರಾಗಿದ್ದಾಗಲೂ ಇತ್ತು ಅಂದ್ಕೋತೀನಿ ಹಲವಾರು ನಿರ್ಧಾರಗಳನ್ನು ತೊಗೊಳ್ಳಲೇ ಇಲ್ಲ ಮಾಡಬೇಕಾದ ಕೆಲಸಗಳನ್ನ ಕೆಲವೆಲ್ಲ ಮಾಡಲೇ ಇಲ್ಲ ಅದರ ಪರಿಣಾಮವನ್ನು ಅನುಭವಿಸಬೇಕಾಗಿ ಬಂತಿಲ್ಲಾರು ಯಾಕೆ ಕದನ್ನು ಹೇಳ್ತಿದ್ದೀನಿ ಅಂದರೆ ಒಬ್ಬ ಪುತ್ರನನ್ನು ತರದಕ್ಕೆ ರಾಜ್ಯದಲ್ಲಿ ನಡೆದಂತಹ ಬಹುದೊಡ್ಡ ಗಲಾಟೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದು ಬರ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರದ ವಿಚಾರದಲ್ಲೇ ನಡೆದಿದ್ದಿತ್ತು ಅವರು ಅವರ ಅಭ್ಯರ್ಥಿ ವಿಚಾರದಲ್ಲೇ ನಡೆದಿದ್ದಿದ್ದು ಈಶ್ವರಪ್ಪನವರ ಪುತ್ರನ ನನಗೆ ತರಬೇಕು ಅನ್ನೋ ವಿಚಾರದಲ್ಲೇ ನಡೆದಿದ್ದು ಅದನ್ನು ಮ್ಯಾನೇಜ್ ಮಾಡಿ ಯಾವ ವಿಚಾರದಲ್ಲಿ ಫೈಟಿಂಗ್ ಮಾಡ್ಕೊಂಡು ಇವ್ರಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿನವರು ಆ ಜಾಗದಲ್ಲಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟರು ಆ್ಯಂಡ್ ಈ ಮ್ಯಾನೇಜ್ಡ್ ಇಟ್ ಅದೇನು ದೊಡ್ಡ ಇಶ್ಯೂ ಮಾಡೋಕ್ಕಾಗಲೇ ಇಲ್ಲ ಅದೇ ಅಥವಾ ಆಗಲಿಲ್ಲ ಇಶ್ಯೂ ಅದು ದೊಡ್ಡ ಹಾಗಾಗಿ ಐದರ್ ಈಸ್ ಎ ಸುಪ್ರೀಮ್ಲಿ ಅಡ್ಜಸ್ಟಬಲ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಪಾಲಿಟಿಷಿಯನ್ ಅಥವಾ ಲಕ್ಕಿರಬೇಕು ಗೊತ್ತಿಲ್ಲ ಐ ಡೋಂಟ್ ನೋ ಏನಿಯಾವು ಅವರ ಪುತ್ರನಿಗೆ ಟಿಕೆಟನ್ನು ಕೊಡಿಸಿದ್ರು ಕಾಂಗ್ರೆಸ್ ಕೆಲವೊಮ್ಮೆ ತನ್ನ ಹಳೀ ಹಳಿ ಗೋಜುಲುಗಳಿಂದ ಹೊರಕ್ಕೆ ಬರಕ್ಕೆ ಅದಕ್ಕೆ ಆಗಲ್ಲ ಅದಕ್ಕೆ ಕಾಂಗ್ರೆಸ್ ವರ್ಕ್ಸ್ ಆನ್ ಎ ಪ್ರಿನ್ಸಿಪಲ್ ಆಫ್ ಒಂಥರ ರಿಸರ್ವೇಷನ್ ಸಿಸ್ಟಮ್ ಟಿಕೆಟ್ಗಳನ್ನು ಕೊಡೋ ಕೆಲವು ಸರಿ ಕೆಲವು ಪ್ರದೇಶಗಳಲ್ಲಿ ಊರುಗಳಲ್ಲಿ ದೊಡ್ಡ ನಗರಗಳಲ್ಲಿ ಕ್ಷೇತ್ರಗಳಲ್ಲಿ ಎಲ್ಲ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನಲ್ಲಿ ಎರಡಾದರೂ ಮುಸ್ಲಿಮು ಕೊಡಬೇಕು ಅನ್ನೋದು ಮೂರಾದರೂ ಕೊಡಬೇಕು ಅನ್ನೋದು ಇನ್ಯಾವುದೋ ಒಂದು ಊರಲ್ಲಿ ಅಲ್ಲೊಂದು ಎರಡಾದರೂ ಕೊಡಬೇಕಪ್ಪ ಅಲ್ಲಿ ಎರಡು ಕೊಡ್ತಿದ್ರು ಹೆಂಗಪ್ಪ ಅನ್ನೋದು ಮಂಗಳೂರಲ್ಲಿ ಮಂಗಳೂರಿಗೆ ಒಂದಾದ್ರು ಕೊಡಬೇಕಲ್ಲಪ್ಪ ಅನ್ನೋದು ಈ ಥರ ಎಲ್ಲ ಇವ್ರದ್ದೊಂದು ಗೋಜುಲುಗಳಿದೆ ಅದು ಗೆಲುವು ಸೋಲು ಪ್ರಶ್ನೆ ಅಲ್ಲ ಅದು ಆ ನಿಲುವಿನ ಮುಂದುವರಿದ ಭಾಗವಾಗಿ ಮತ್ತೆ ಹಾವೇರಿನಲ್ಲಿ ಆರನೇ ಬಾರಿಗೆ ಮುಸ್ಲಿಂ ಕ್ಯಾಂಡಿಡೇಟನ್ನು ಯೂಸುಫ್ ಪಟಾಳನ್ನು ಕಾಣಕ್ಕೆ ಇಳಿಸಿದ್ದಾರೆ ಕಾಂಗ್ರೆಸ್ನವರು ಅಫ್ಕೋರ್ಸ್ ಬಸವರಾಜ ಬೊಮ್ಮಾಯಿ ಮೇಲೆ ಅವರು ನಾನ್ ಮುಸ್ಲಿಮ್ನ ಪ್ರಯೋಗ ಮಾಡಿದ್ರು ಕಳೆದ ಬಾರಿ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ ಬಟ್ ಅದು ವರ್ಕ್ ಆಗಿಲ್ಲ ಏನೆಯೋ ಆರಂಭದಲ್ಲಿ ಕಾಂಗ್ರೆಸ್ ಬಂಡಾಯವನ್ನು ಫೇಸ್ ಮಾಡ್ತು ಅಜ್ಜಂಪೀರ್ ಖಾದ್ರಿ ಮೂಲಕ ಆದರೆ ನಂತರ ಅದು ಶಮನವಾಯಿತು ಅವ್ರು ಕ್ಯಾನ್ವಾಸ್ ಮಾಡಿದ್ರು ಕ್ಯಾನ್ವಾಸಲ್ಲಿ ಅಲ್ಲಿ ಎರಡು ಥರ ಇರುತ್ತೆ ಒಂದು ಬಹಿರಂಗವಾಗಿ ಆಗೋಂಥ ಕ್ಯಾನ್ವಾಸು ಇನ್ನೊಂದು ಒಳಗಡೆ ಆಗೋವಂಥ ಕ್ಯಾನ್ವಾಸ್ ಆದರೆ ಅಜ್ಜೀರ್ ಪೀರ್ ಖಾದ್ರಿ ವಿಚಾರದಲ್ಲಿ ನನಗೇನು ಬಹಿರಂಗವಾಗಿ ಒಳಗಡೆ ಈ ಬಾರಿ ದೊಡ್ಡ ವ್ಯತ್ಯಾಸ ಆಗಲಿಕ್ಕಿಲ್ಲ ಅನಿಸುತ್ತೆ ಬಿಕಾಸ್ ಬಸವರಾಜ್ ಬೊಮ್ಮಾಯಿ ಜನ್ರಲಿ ಮುಸ್ಲಿಮರನ್ನ ಬೈ ವಾಟ್ ಎವರ್ ದ ಮೆಥಡಾಲಜಿ ನಂಗೆ ಗೊತ್ತಿಲ್ಲ ಅವ್ರು ಯಾವ ಮೆಥಡಲ್ಲಿ ಮಾಡ್ತಾರೆ ಅಂತ ಅವ್ರನ್ನ ಮ್ಯಾನೇಜ್ ಮಾಡ್ಕೋತಿದ್ರು ಒಂದಷ್ಟು ಜನನ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಹಾಂ ಹೆಂಗೋ ಮ್ಯಾನೇಜ್ ಮಾಡ್ಕೋತಿದ್ರು ಈ ಬಾರಿ ಅದು ಆಗಿಲ್ಲ ಅಂತಿದ್ದಾರೆ ಬಿಕಾಸ್ ಕೆಲವು ಹಾರ್ಡ್ ಹಾರ್ಡ್ ಕೋ ಇದು ಫೈರ್ ಬ್ರ್ಯಾಂಡ್ ಹಿಂದೂ ಲೀಡರ್ಗಳನ್ನ ಕರ್ಕೊಂಡು ಕ್ಯಾನ್ವಾನ್ಸ್ ಮಾಡಿಸಿದ್ದು ಅವ್ರು ಆಡಿದ ಭಾಷಣಗಳೆಲ್ಲ ಒಂದು ಕಡೆಗೆ ತಂದುಬಿಟ್ಟಿದೆ ಅದು ಅಂತ ಹೇಳ್ತಿದ್ದಾರೆ ಹಾಗಾಗಿ ಆ ನೋ ಐಡಿಯಾ ಅದೇನು ಪರಿಣಾಮ ಬೀರುತ್ತೆ ಬೀರಲ್ಲ ಅನ್ನೋದು ವೇರಸ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಏನಾದ್ರು ಚಿಂತೆ ಅನ್ನೋದು ಇರಬೇಕಾದ್ರೆ ಅದು ನನ್ನ ಪ್ರಕಾರ ಜೆ ಡಿ ಎಸ್ ಅಲ್ಲ ಮತ್ತು ಬಿ ಜೆ ಪಿನೂ ಅಲ್ಲ ಮತ್ತು ನಿಖಿಲ್ ಅಲ್ಲ ಮತ್ತೆ ಯೋಗೇಶ್ವರ್ ತನಗೆ ತಾನೂ ಅಲ್ಲ ಅದು ಮತ್ತೆ ನನಗೆ ಅಲ್ಲಿ ಒಂದು ಅನುಮಾನ ಇದೆ ನಾಳೆ ಫಲಿತಾಂಶ ಏನಾಗುತ್ತೋ ನನಗೆ ಗೊತ್ತಿಲ್ಲ ಹಿ ಮೇ ವಿನ್ ಇ ಮೇ ಲೂಸ್ ಡಿಫರೆಂಟ್ ಇಶ್ಯೂ ಕಾಂಗ್ರೆಸ್ ಅಲ್ಲಿ ಯಾರಾದರೂ ಯೋಗೇಶ್ವರ್ ಕೆನ್ ಬಿ ಈಗ ಗೆದ್ದುಬಿಟ್ರೆ ಏನು ಕಾಂಗ್ರೆಸ್ ಅಲ್ಲಿ ಇಲ್ಲಿ ಬಂದ್ಬಿಡ್ತಾರೆ ಅವ್ರ ಬೆಂಬಲಿಗರನ್ನ ಬೆಂಬರ್ಸ್ತಾರೇನು ಎತ್ ಕಟ್ತಾರೆ ನಮಗೆಲ್ಲ ಏನು ಕತೆ ಏನತ್ತರ ಮಾಡಿ ಇಂಟರ್ನಲಿ ಯಾರು ರಿವರ್ಸ್ ಹೊಡೆದಿದ್ರೆ ನನಗೆ ಗೊತ್ತಿಲ್ಲ ವಿತ್ ಇನ್ ಕಾಂಗ್ರೆಸ್ ದರ್ ಇಸ್ ಅ ಪಾಸಿಬಿಲಿಟಿ ತಳ್ಳಿ ಅದು ಗೊತ್ತಿಲ್ಲ ಅಷ್ಟೇ ಇದು ಶಿಗ್ಗಾವಿನಲ್ಲಿ ಫೋಟೋ ಫಿನಿಷ್ ಅಂತಿದ್ದಾರೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಲ್ಲೂ ಒಂದು 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 ಕಾಲ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅಷ್ಟು ಹೆಚ್ಚು ಕಡಿಮೆ ವೋಟ್ ಜಾಸ್ತಿ ಆಗಿದೆ ಸಂಡೂರ್ ತುಕಾರಾಮ್ ಮಂತ್ರಿ ಆಗಿದ್ದವರು ರಾಜೀನಾಮೆಯನ್ನು ಕೊಟ್ಟು ಪಾರ್ಲಿಮೆಂಟ್ಗೆ ಹೋದರು ಯಾವ ಸುಖಕ್ಕೋ ನನಗೆ ಗೊತ್ತಿಲ್ಲ ಏನೇ ಅವ್ರ ಪಕ್ಷ ಹೇಳತು ಹೋದ್ರು ಅವರು ಆದರೆ ಅವ್ರು ಹೇಳಿದ್ರು ನಿಮ್ಮ ಶ್ರೀಮತಿ ಕೊಡ್ತೀವಪ್ಪ ಅಂತ ಕಾಂಗ್ರೆಸ್ಸಲ್ಲಿ ಆ ಸಮಸ್ಯೆ ಇಲ್ಲವೂ ಇಲ್ಲ ಶ್ರೀಮತಿಗೂ ಕೊಡ್ಬೋದು ಮಗಳಿಗೂ ಕೊಡ್ಬೋದು ಮಗನಿಗೂ ಕೊಡ್ಬೋದು ಮೊಮ್ಮಗನಿಗೂ ಕೊಡ್ಬೋದು ಮರಿಮಗನಿಗೂ ಕೊಡ್ಬೋದು ನಾದ್ನಿಗೂ ಕೊಡ್ಬೋದು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅವ್ರಿಗೆ ಅವರಲ್ಲಿ ದ್ಯಾಟ್ ಈಸ್ ನಾಟ್ ಎನ್ ಇಶ್ಯೂ ಅವರಿಗೆ ಹೊಸ ಮುಖಕ್ಕೆ ಬಿ ಜೆ ಪಿ ಬಂಗಾರಲ್ಲಿ ಹನುಮಂತುನವರು ಕೊಡ್ತು ಹಾಗಾಗಿ ಸರಿ ಜನಾರ್ದನ್ ರೆಡ್ಡಿಯಲ್ಲಿ ಪ್ರವೇಶ ಆದ್ದರಿಂದ ಒಂದಷ್ಟು ಉತ್ಸಾಹದಲ್ಲಿ ಅವರು ರಾಮುಲು ಇಬ್ಬರು ಸೇರಿಕೊಂಡು ಕ್ಯಾಂಪೇನನ್ನು ಮಾಡಿದ್ದಾರೆ ಅಫ್ಕೋರ್ಸ್ ವಿಜಯೇಂದ್ರ ಸ್ಟೇಟ್ ಪಾರ್ಟಿ ಪ್ರೆಸಿಡೆಂಟು ಆ ಟಿಕೆಟನ್ನು ಕೊಡಿಸಿದ್ರು ಅಂತ ಇದೆ ಹಾಗಾಗಿ ಅವರು ಹೋಗಿ ಸುಮಾರ್ ಕ್ಯಾನ್ವಾಸ್ನೆಲ್ಲ ಮಾಡಿದ್ದಾರೆ ಏನಾಗತ್ತ ಗೊತ್ತಿಲ್ಲ ಅಲ್ಲೂ ಕೂಡ ಕಾಂಟೆಸ್ಟ್ ಕ್ಲೋಸ್ ಇದೆ ಬಟ್ ಒಂದು ಎರಡು ಜಿದ ಕಾಂಗ್ರೆಸ್ಗೆ ಅಂತ ಕೆಲವರು ಅಂತ ಇದ್ದಾರೆ ಇನ್ಕ್ಲೂಡಿಂಗ್ ದಿ ಎಕ್ಸಿಟ್ ಪೋಲ್ ಸೋಲಿಸ್ ನೋ ಐಡಿಯಾ ಓಕೆ ಸೊ ಇನ್ನು ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇರುವಂತದ್ದು ನಾಳೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಕತೆ ಏನಾಗುತ್ತೆ ಸುಗಮ ಮತ ಎಣಿಕೆಗೆ ಎಲ್ಲಾ ಕಡೆಯೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮಹಾಯುತಿ ಸರ್ಕಾರವೇ ಮತ್ತೆ ಬರುತ್ತೆ ಮಹಾರಾಷ್ಟ್ರದಲ್ಲಿ ಅಂತ ಎಕ್ಸಿಟ್ ಪೋಲ್ಗಳೆಲ್ಲ ಹೇಳ್ತಾ ಇವೆ ಆದ್ರೆ ಕಾಂಗ್ರೆಸ್ ಇದನ್ನ ನಂಬ್ತಾ ಇಲ್ಲ ಫೋಟೋ ಫಿನಿಷ್ ಫಲಿತಾಂಶ ಬರುವ ನಿರೀಕ್ಷೆಯನ್ನ ಹೊಂದಿದೆ ಅದು ನಾಳೆ ಬೆಳಗ್ಗೆ ಟ್ರೆಂಡ್ ನೋಡಿಕೊಂಡು ಗೆಲ್ಲುವ ಅಭ್ಯರ್ಥಿಗಳನ್ನು ರಕ್ಷಿಸೋಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅಂತೆ ಅಂದ್ರೆ ಅಗತ್ಯ ಬಿದ್ದರೆ ಕಾಂಗ್ರೆಸ್ ವಿಜೇತರನ್ನ ಕರ್ನಾಟಕಕ್ಕೆ ಕಳಿಸ್ತೀವಿ ರೆಸಾರ್ಟ್ ರೆಡಿ ಮಾಡ್ಕೊಳ್ಳಿ ಅಂತ ಸಿಎಂ ಡಿ ಎಂ ಅವರಿಗಿನ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ಅಂತದ್ದೇನಿಲ್ಲ ಬಿಡ್ರಿ ಅಂತ ಡಿಸಿಎಂ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪೆಚ್ಚು ಮೊರೆ ಹಾಕೋದು ನಿಶ್ಚಿತ ಅಂತ ಬಿಜೆಪಿಯವರು ಲೇಔಡಿ ಎಂದಿನಂತೆ ಮತದಾನೋತ್ತರ ಪರಿಸ್ಥಿತಿಗಳನ್ನು ನಿಭಾಯಿಸೋಕೆ ಎರಡು ರಾಜ್ಯಗಳಿಗೆ ಉಸ್ತುವಾರಿಗಳನ್ನು ನೇಮಿಸಿದ್ದಾರೆ ಮಹಾರಾಷ್ಟ್ರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನಿಯುಕ್ತರಾಗಿದ್ದಾರೆ ಈ ಹೊತ್ತಲೇ ಚುನಾವಣೋತ್ತರ ಮೈತ್ರಿ ಮಾಡಿಕೊಳ್ಳೋಕೆ ಉದ್ಧವ್ ಶಿವಸೇನೆಗೆ ಬಾಗಿಲು ತೆರೆದಿದೆ ಬಿಜೆಪಿ ಈ ಸುಳ್ಳುವನ್ನು ಇದು ಕಾಂಗ್ರೆಸ್ಗೆ ಇನ್ನಷ್ಟು ದಿಗಿಲ್ ತಂದಿದೆ ಡಿ ಎಂ ಫಡ್ನಾವೀಸ್ ಪಕ್ಷದ ಪ್ರಮುಖರೊಂದಿಗೆ ಸಭೆ ಮಾಡಿದ್ದಾರೆ ಉದ್ಧವ್ ಠಾಕ್ರೆ ಕೂಡ ಪಕ್ಷದ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಇನ್ನು ಜಾರ್ಖಂಡ್ನಲ್ಲಿ ಯಾರು ಬೇಕಾದರೂ ಕೂಡ ಗೆಲ್ಲಬಹುದು ಅಂತ ಎಕ್ಸಿಟ್ ಪೋಲ್ಗಳ ಸಮೀಕ್ಷಕರು ಹೇಳ್ತಾ ಇವೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದಲೇ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾನ್ಸ್ಟಾಪ್ ಲೈವ್ ಅನ್ನು ಕೊಡ್ತೀವಿ ಮತ ಎಣಿಕೆಯ ಕ್ಷಣ ಕ್ಷಣದ ಸುದ್ದಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಮಹಾರಾಷ್ಟ್ರ ಒಟ್ಟು ಸ್ಥಾನ ಇನ್ನೂರ ಎಂಬತ್ತ ಎಂಟು ಸರಳವಾಗಿ ಇನ್ನೂ ಬಹುಮತ ಬೇಕು ಅಂದರೆ ನೂರ ನಲವತ್ತೈದನ್ನು ಯಾರೇ ಆಗಲಿ ಯಾವುದೇ ಗುಂಪಾಗಲಿ ಗೆಲ್ಲ ದಿಂಡಿ ಒಕ್ಕೂಟ ಅಥವಾ ಮಹಾ ಮಹಾಯುತಿ ಒಕ್ಕೂಟ ಒಟ್ಟು ಆರು ಪಕ್ಷಗಳಾಗಿ ಬಿಟ್ಟಿವೆ ಮಹಾರಾಷ್ಟ್ರದಲ್ಲಿ ಆರು ಪಕ್ಷಗಳು ಒಂದು ರೀತಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಎಲ್ಲೆಲ್ಲೋ ಚೂರು ಪಾರು ತೋರಿಸೋ ಲೆವೆಲಲ್ಲೇ ಇವೆ ಫಾರ್ ಎಕ್ಸಾಂಪಲ್ ಮಹಾಯುತಿ ಈಸ್ ಬಿ ಜೆ ಪಿ ನೇತೃತ್ವದಲ್ಲಿರೋ ಪಕ್ಷದಲ್ಲಿ ಶಿಂದೆ ಶಿವಸೇನೆಯು ಮತ್ತು ಅಜಿತ್ ಪವಾರ್ರ ಎನ್ ಸಿ ಪಿಯು ಇದ್ದರೆ ಆಪೋಸಿಟ್ ಸೈಡಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರರ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಪಕ್ಷ ಕೂತ್ಕೊಂಡಿವೆ ಆರು ಪಕ್ಷಗಳಾಗಿರುವಾಗ ಬಹು ಸಹಜವಾಗಿ ಅಲ್ಲಿ ಗೋಜಲಿನ ವಾತಾವರಣ ಬರಲೇಬೇಕು ಚುನಾವಣೆಯಲ್ಲಿ ಬರಲಿಕ್ಕಿಲ್ಲ ಅದು ಬಿಕಾಸ್ ಕಾಮನ್ ಕ್ಯಾಂಡಿಡೇಟ್ಸನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ಒಂದೆರಡು ಕಡೆ ಇಲ್ಲದೆ ಇರ್ಬೋದು ಪ್ರಶ್ನೆ ಬೇರೆ ಅಷ್ಟು ಚುನಾವಣೆಯಲ್ಲಿ ಬರಲಿಕ್ಕಿಲ್ಲ ಅದು ಆದರೆ ಚುನಾವಣೆ ನಂತರ ಸ್ಥಾನಗಳು ಬಂದಾಗ ಆರು ಪಕ್ಷಗಳು ಓಡಾಡ್ತಾ ಇವೆ ಸರ್ಕಾರ ರಚನೆಯಲ್ಲಿ ಅಂತಂದರೆ ಮೂರು ಮೂರು ಗುರುತಿಸ್ಕೊಂಡಿದ್ದಾರೆ ಬಟ್ ಯಾರ್ಯಾರು ಯಾವ್ಯಾವಾಗ ಯಾರ ಕೈ ಎತ್ತಾರೋ ಗೊತ್ತಾಗಲ್ಲ ಅಲ್ಲಿ ಪರ್ಟಿಕ್ಯುಲರ್ಲಿ ತುಂಬ ಕಡಿಮೆ ಸ್ಥಾನಗಳು ಬಂದಿರೋ ಪಕ್ಷಗಳೇನಾದ್ರು ಸ್ವಲ್ಪ ವೀಕ್ ಇದ್ರೆ ಒಡೆದಾಕ್ಬಿಡ್ತಾರೆ ಯಾರಾದ್ರೂ ಒಬ್ಬರು ಶರದ್ ಪವಾರ್ ಅಜಿತ್ ಪವಾರ್ ಅವರ ಹಿಸ್ಟ್ರಿ ಚೆನ್ನಾಗೇನಿಲ್ಲ ಆ ವಿಚಾರದಲ್ಲಿ ಇನ್ನು ಉದೌಟ್ ಠಾಕ್ರೆ ಹಳೆ ವಾಸನೆ ನನಗೆ ಗೊತ್ತಿಲ್ಲ ಏನು ಅಂತ ಹಂಗಾಗಿ ಇಲ್ಲಿ ಬದಲಾಗದೆ ಇವನ್ ಚಿಂದೆದು ಇರ್ಬೋದು ನಾವು ಗೊತ್ತಿಲ್ಲ ನನಗೆ ಬದಲಾಗದೆ ಒಂದು ರೀತಿ ಧ್ವಜಸ್ತಂಭಗಳ ರೀತಿ ನಿಂತ್ಕೊಳ್ಬೋದಾದರೂ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅದರಲ್ಲಿ ಬಿ ಜೆ ಪಿ ಪ್ರಮುಖ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಏನಾರು ಇದೆ ಆಗತ್ತೋ ಇಲ್ವೋ ಕಾಂಗ್ರೆಸ್ಗೆ ಆ ಸಾಧ್ಯತೆಯೂ ಇಲ್ಲ ಕಾಂಗ್ರೆಸ್ಗೆ ಒಂದು ಕಾಲದಲ್ಲಿ ಮಹಾರಾಷ್ಟ್ರವನ್ನ ಆಳಿ 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 ಇಟ್ಟಂತಹ ಕಾಂಗ್ರೆಸ್ ಇವತ್ತು ಆ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ಇನ್ನೆರಡು ಪಕ್ಷಗಳಿಗೆ ಜಾಗವನ್ನು ಬಿಟ್ಕೊಟ್ಬಿಟ್ಟಿದೆ ಅದು ಒಡೆದು ಹೋಗಿರುವಂತಹ ಪಕ್ಷಗಳ ಅಸ್ತಿತ್ವದ ಪ್ರಶ್ನೆನೂ ಬರುತ್ತೆ ಅಲ್ಲ ಸರ್ ಅದು ಶರದ್ ಪವಾರ ಎನ್ ಸಿ ಪಿ ಎರಡೂ ಬಣಗಳು ಶಿವಸೇನೆಯ ಬಣದಲ್ಲಿ ಏಕನಾಥ್ ಶಿಂದೆ ಬಣ ಅದಕ್ಕೆ ಸ್ವಲ್ಪ ಅಪಾಯಗಳಿದ್ದಂಗಿದೆ ಉದ್ಧವ್ ಠಾಕ್ರೆ ಬಣ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಫಲಿತಾಂಶ ಬಂದ ಮೇಲೆ ಗೊತ್ತಿಲ್ಲ ಬಟ್ ಆಸ್ ಎ ಪಾರ್ಟಿ ಅದು ಇನ್ನೂ ಅಸ್ತಿತ್ವದಲ್ಲಿರುತ್ತೆ ಬಿಕಾಸ್ ಒಂದು ರೀತಿ ಡೆಮಾಕ್ರೆಸಿಗೆ ವಿರುದ್ಧವಾಗಿದ್ದಾದರೂ ತಂದೆ ಮಗನ ಮಗನ ಮೊಮ್ಮಗನ್ನ ಕರ್ಕೊಂಡ್ಬಂದು ಕೂರಿಸಿದಾಗ ಉಳ್ಕೊಂಡಂಗೆ ಶಿಂದೆ ಸೇನೆ ಶಿಂದೆ ಶಿವಸೇನೆ ಏನಾಗತ್ತೆ ಗೊತ್ತಿಲ್ಲ ನನಗೆ ಅಂದರೆ ಅಧಿಕಾರಕ್ಕೋಸ್ಕರನೇ ಆಚೆ ಬಂದವರು ಅವರು ಇರ್ಬೋದು ಗೊತ್ತಿಲ್ಲ ಹೇಗೆ ಹೇಗಾಗತ್ತೆ ಗೊತ್ತಿಲ್ಲ ಓಕೆ ಅದೇ ರೀತಿ ಎನ್ ಸಿ ಪಿದು ಅಷ್ಟೆ ಎನ್ ಸಿ ಪಿದು ಒಂದು ಕಡೆ ಶರದ್ ಪವಾರ್ ಅವರದ್ದೇ ವಯಸ್ಸು ಮತ್ತು ಆರೋಗ್ಯದ ಪ್ರಶ್ನೆ ಇದೆ ಮತ್ತು ಅವರ ಮಗಳದ ಕೈ ನಿಭಾಯಿಸೋ ಪ್ರಶ್ನೆ ಇದೆ ಈ ಕಡೆ ಅಜಿತ್ ಪವಾರ್ಗೆ ನಿಯಂತ್ರಣ ಎಷ್ಟು ಸಿಕ್ಕತ್ತೆ ಫಲಿತಾಂಶ ಬಂದ ಮೇಲೆ ತನ್ನ ಇವ್ರ ಮೇಲೆ ಏನೋ ಗೊತ್ತಿಲ್ಲ ಹಾಗಾಗಿ ಕೆಲ ಪಕ್ಷಗಳ ಅಸ್ತಿತ್ವಗಳು ಕೂಡ ಅಸ್ತಿತ್ವ ಅಥವಾ ತೀರ ಶಿಥಿಲವಾಗುವಂತಹ ಪರಿಸ್ಥಿತಿಗೆ ಬರಬಹುದು ಬಂದೇ ಬರುತ್ತವೆ ಅಂತ ಹೇಳಲಿಕ್ಕಾಗಲ್ಲ ಓಕೆ ಮಹಾರಾಷ್ಟ್ರದಲ್ಲಿ ಮರಾಠೇತರ ಮತಗಳನ್ನು ಭಾರತೀಯ ಜನತಾ ಪಕ್ಷ ಕೇಂದ್ರೀಕರಿಸಿತ್ತು ವಿಚ್ ದೇ ಡಿಡ್ ಇಟ್ ಆ್ಯಕ್ಚುಲಿ ಎಕ್ಸ್ಪರಿಮೆಂಟನ್ನು ಹರಿಯ ಇನ್ ಎ ಡಿಫ್ರೆಂಟ್ ವೇನಲ್ಲಿ ಎರಡನೇ ಬಾರಿ ಸಾರಿ ಮೊದಲನೆಯ ಬಾರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಗೆದ್ದಾಗ ದರ್ ವಾಸ್ ಎ ಥ್ರಮಂಡಸ್ ಅದರ್ ಒ ಬಿ ಸಿ ಮೈನರ್ ಕಮ್ಯುನಿಟೀಸ್ ಸ್ಮಾಲ್ ಕಮ್ಯುನಿಟೀಸನ್ನ ಕನ್ಸಾಲ್ಡೇಟ್ ಮಾಡ್ಕೊಂಡು ಬಂದಿದ್ದರು ಆ ಸರಿ ಅವರಲ್ಲಿ ಉತ್ತರ ಪ್ರದೇಶದಲ್ಲಿ ಅರವತ್ತು ಅರವತ್ತೈದು ಜಾತಿಗಳನ್ನೇನೋ ಒಟ್ಟು ಒಟ್ಟು ಮಾಡಿಕೊಂಡಿದ್ದರು ಅದೇ ಥರ ಇಲ್ಲೂ ಒಂದು ಮಾಡಿದಾರಂತೆ ಒಬ್ಬೊಬ್ಬರು ಒಂದೊಂದನ್ನು ಮಾಡಿದ್ದಾರೆ ಏನು ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ ಹ್ಞೂ ಇಬ್ಬರೂ ಗ್ಯಾರಂಟಿಗಳನ್ನು ಅಳಿಯಲ್ಲ ಮಗಳ ಗಂಡ ಅಂತ ಬೇರೆ ಬೇರೆ ರೂಪುಗಳಲ್ಲಿ ಕೊಟ್ಟಂಗೆ ಕಾಣಿಸ್ತಾ ಇದೆ ಒಬ್ರಿಗೊಬ್ರು ಏನಾದ್ರೆ ಇದ್ದಂಗಿಲ್ಲ ಅಂತ ಹರಿಯಾಣದ ಅಸ್ತ್ರವನ್ನು ಪ್ರಯೋಗ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರುಗಳನ್ನ ಎಲ್ಲಿ ಬೇಕಾದ್ರೂ ಪ್ರಯೋಗ ಮಾಡಬಹುದು ಎಲ್ಲ ಅಸ್ತ್ರಗಳು ಒಂದೇ ತರ ಕೆಲಸ ಮಾಡುತ್ತವೆ ಅಂತ ಹೇಳಲಿಕ್ಕಾಗಲ್ಲ ಅಷ್ಟೇ ಓಕೆ ಮರಾಠ ಮೀಸಲಾತಿ ದೊಡ್ಡದಾಗಿ ಒಂದು ಶಕ್ತಿಯನ್ನು ಅಂತ ಮಾರಾಠ ಮೀಸಲಾತಿ ಕೊಡಬಹುದು ಅಂತ ಆದ್ರೆ ಬಿಜೆಪಿಗೆ ಡ್ಯಾಮೇಜ್ ಅಂತ ಆಗ್ಬಹುದು ಮರಾಠರು ಮೀಸಲಾತಿಯನ್ನು ನೋಡುವ ದೃಷ್ಟಿಕೋನದಲ್ಲಿ ನಾನು ಹೆಚ್ಚು ಕಡಿಮೆ ಇದ್ದು ಬಿಕಾಸ್ ಜನರಲಿ ಮರಾಠಾ ಫೈಟು ಮುಸ್ಲಿಮ್ ಜೊತೆ ಇದೆ ಹಿಸ್ಟಾರಿಕಲಿ ಹೌದು ಹಿಸ್ಟಾರಿಕಲಿ ಮಾತಾಡ್ತಿರೋದು ಈಗಲ್ಲ ಹಿಸ್ಟಾರಿಕಲಿ ಸೊ ಹಾಗಾಗಿ ಈಗ ಶಿವಸೇನೆ ಉದ್ದವ್ ಠಾಕ್ರೆ ಒಂದು ರೀತಿ ಹಿಂದೂ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಕಾಣಿಸ್ತಾ ಇದ್ರು ಇವ್ರಿಗೆಲ್ಲ ಅವ್ರ ಜೊತೆ ಸೇರಿದ್ದಾರೆ ಅಂತ ರಿವರ್ಸೂ ಆಗ್ಬೋದು ಚಾನ್ಸಸ್ ಕೂಡ ವಿ ನೋ ಐಡಿಯಾ ಆ ಹಿಂದೂ ಫೀಲ್ ಏನಿದೆ ಭಾವನೆ ಏನಿದೆ ಅದು ಮತ್ತೆ ಹೊಯ್ದಾಡುವ ಜನನೂ ಇರಬಹುದು ಗೊತ್ತಿಲ್ಲ ವಿ ನೋ ಐಡಿಯಾ ಹಾಗಾಗಿ ನೋಡೋಣ ಜಾರ್ಖಂಡ್ ಕತೆ ಏನಿದೆ ಜಾರ್ಖಂಡ್ ಎಲೆಕ್ಷನ್ ನಾಳೆನೇ ಅದರದ್ದು ಫಲಿತಾಂಶ ಇದೆ ಸೊ ಜಾರ್ಖಂಡ್ ನಲ್ಲಿ ಯಾವ ರೀತಿ ಆಗಿದೆ ಒಟ್ಟು ಅಲ್ಲಿ ಎಂಬತ್ತೊಂದು ಸ್ಥಾನಗಳಿರೋದು ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು ನಲವತ್ತೊಂದು ಅಲ್ಲಿ ಮತದಾನ ಆಗಿರೋದು ಅರವತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ನಷ್ಟು ಮತದಾನ ಆಗಿದೆ ಸೊ ಅಲ್ಲಿ ಪ್ರಮುಖ ನೋಡಿದ್ರೆ ಜಾರ್ಖಂಡ್ ಅಲ್ಲಿ ಭಾಳ ದೊಡ್ಡ ಪರಿಣಾಮ ದೇಶದ ವ್ಯಾಪಿ ಬೀಳತ್ತೆ ಬೀರತ್ತೆ ಅನ್ನೋದೇನಿಲ್ಲ ಮಹಾರಾಷ್ಟ್ರಗಾದರೂ ಯಾಕಿದೆ ಅಂದರೆ ಆರ್ಥಿಕವಾಗಿ ಅತ್ಯಂತ ಸಬಲವಾಗಿರುವಂತಹ ರಾಜ್ಯ ದೇಶದಲ್ಲೇ ಮೊದಲ ನಂಬರ್ ಒನ್ನಲ್ಲಿ ತೆರಿಗೆ ಸಂಗ್ರಹದಲ್ಲಿರುವಂಥ ರಾಜ್ಯ ಮತ್ತು ಅತ್ಯಂತ ದೊಡ್ಡ ಆಯವ್ಯಯನ ಶಕ್ತಿಯನ್ನು ಹೊಂದಿರುವಂತಹ ರಾಜ್ಯ ಹಾಗಾಗಿ ರಾಜಕೀಯ ಪಕ್ಷಗಳಿಗೆ ಅದು ಸಹಜವಾಗಿ ಬಹು ಆಕರ್ಷಿತ ರಾಜ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಜಾರ್ಖಂಡ್ಗೆ ಅಂತಹ ಹಿನ್ನೆಲೆಗಳೇನು ಇಲ್ಲವಿಲ್ಲವೇನೋ ಬಟ್ ಬಿ ಜೆ ಪಿ ಅಲ್ಲಿ ಚಾಲೆಂಜ್ ಮಾಡಿದೆ ಇಂಡಿ ಒಕ್ಕೂಟನ ಪರ್ಟಿಕ್ಯುಲರ್ಲಿ ಇಡಿಯಿಂದ ಸೋರೆನ್ ಒಳಗಾಗಿದ್ದಿದ್ದು ಬೇರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಿದ್ದು ಅವರು ತಾನು ವಾಪಸ್ ಬಂದ ತಕ್ಷಣ ಅವ್ರನ್ನ ಕಿತ್ ಹಾಕ್ಬಿಟ್ಟಿದ್ದು ಅವರು ಮತ್ತೆ ಬಿ ಜೆ ಪಿ ಸೇರ್ಕೊಂಬಿಟ್ಟಿರೋದು ಹೀಗಾಗಿ ಅಲ್ಲೊಂದಷ್ಟು ಗೋಜಲ್ ಇದ್ದಂಗೆ ಇದೆ ಅಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಜಾರ್ಖಂಡಲ್ಲಿ ಒಂದು ಯಾವುದಾದ್ರೂ ಅಪ್ಪಿ ತಪ್ಪಿ ವಿಷಯ ಒಳಸುಳಿಯಂತೆ ಕೆಲಸ ಮಾಡ್ತಾ ಇದೆಯಾ ಅಂತ ಯಾರು ಅಂದ್ಕೊಂಡ್ರೆ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಮಾಡಿದಾರಾ ಇಲ್ವ ಅಂತ ವಿಪರೀತವಾದ ವಲಸಿಗರ ಹಾವಳಿಯನ್ನು ಜಾರ್ಖಂಡ್ ನೋಡ್ತಾ ಇದೆ ವಿಚ್ ಈಸ್ ಫ್ರಮ್ ಬಾಂಗ್ಲಾದೇಶ್ ಥ್ರಾಂಡಸ್ಟ್ ನಂಬರ್ ಆಫ್ ವಲಸಿಗರನ್ನ ನೋಡ್ತಾ ಇದ್ದಾರೆ ಅವರು ಯಾವ್ಯಾವುದೋ ಮಾರ್ಗದಲ್ಲಿ ಅಲ್ಲಿ ಮದುವೆಗಳನ್ನು ವಿವಾಹಗಳನ್ನು ಮಾಡ್ಕೊಂಡ್ಬಿಡ್ತಿದ್ದಾರೆ ಆ ಮೂಲಕ ದೇ ಆರ್ ಬಿಕಮಿಂಗ್ ನ್ಯಾಚುರಲೈಸ್ ಸಿಟಿಸನ್ಗಳಾಗಿ ಹೋಗ್ತಾ ಇದ್ದಾರೆ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಹಂಗೆ ಮತ್ತು ಜಮೀನುಗಳನ್ನೆಲ್ಲ ಖರೀದಿ ಆಗ್ತಾ ಇದೆ ಇಂದ ಅಂತೆಲ್ಲ ಇದೆ ಈ ಥರದ್ದೆಲ್ಲ ಆಗೋಗಿದೆ ಅಲ್ಲಿ ಗೋಜಲು ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನನಗಿನ್ನೂ ಅರಿವಿಲ್ಲ ಅಲ್ಲಿ ಮೂಲ ಟ್ರೈಬಲ್ ವೋಟ್ಸಲ್ಲಿ ಅದು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಬಿ ಜೆ ಪಿ ಅಟ್ಲಿ ಸೈಡ್ ಹುಡುಕಿ ಹುಡುಕಿ ಹೆಕ್ಕಿ ಬಿಸಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಟೈಪ್ ಹೇಳಿದ್ದಾರೆ ಇವರೂ ಹುಡುಕಿ ಹುಡುಕಿ ತೆಗಿತೀವಿ ಇವ್ರನ್ನ ಮಾತ್ರ ಬಿಡೋಲ್ಲ ಅಂತ ಅವರು ಅವರು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೊರಟೋಗಿದ್ದಾರೆ ಜಾರ್ಖಂಡಲ್ಲಂತೂ ಭಾಳ ವಿಚಿತ್ರವಾಗಿ ಅಂದರೆ ಅದೆಷ್ಟು ರೂಪಾಯಿಗೋ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಈ ಅಕ್ರಮ ವಲಸಿಗರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಮಟ್ಟಕ್ಕೆ ಹೋಗಿದ್ದಾರೆ ಬಹಿರಂಗವಾಗಿ ಬಹಿರಂಗವಾಗಿ ಹಾಗಾಗಿ ವಿವ್ ನೋ ಐಡಿಯಾ ಯಾವ ಸೆಂಟಿಮೆಂಟಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು